ಯುಗಾದಿ ಸಮಯದಲ್ಲಿ ನಾವು ಹಲಾಲ್ ಕಟ್ ಮಾಂಸ ಸೇವನೆ ಬೇಡ ಝಟಕಾ ಕಟ್ ಇದು ಮಾಂಸ ಸೇವನೆ ಮಾಡಬೇಕು ಅಂತ ಅನ್ನುವಂತದ್ದು ನಾವು ಕರೆ ಕೊಟ್ಟಿದ್ದು ಹೋದ ವರ್ಷನೇ ಸಾವಿರಾರು ಕೋಟಿಯ ಹಾನಿ ಹಲಾಲ್ ಕಟ್ ಮಾರಾಟಗಾರರಿಗೆ ಆಗಿದೆ ಈ ವರ್ಷ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ ಹಲಾಲ್ ಕಟ್ ಮಾಂಸವನ್ನು ಬಹಿಷ್ಕರಿಸಿ ಝಟಕಾ ಕಟ್ ಪುರಸ್ಕರಿಸಿ ಅಂತನ್ನುವಂಥದ್ದು ನಿರ್ಧಾರ ಮಾಡಿ ಈಗಾಗಲೇ ಅಭಿಯಾನ ಪ್ರಾರಂಭ ಆಗಿದೆ ವಿಶೇಷವಾಗಿ ಬೆಂಗಳೂರು ಕೋಲಾರ ಆ ಭಾಗದಲ್ಲಿ ಮೈಸೂರು ಈ ಭಾಗದಲ್ಲಿ ಯುಗಾದಿ ಮರುದಿನ ಮಾಂಸದ ಊಟ ಅದನ್ನು ಕಂಪಲ್ಸರಿಯಾಗಿ ಎಲ್ಲರೂ ಕೂಡಿ ಮಾಡ್ತಾರೆ ಅದನ್ನು ಮನೆಗಳಲ್ಲಿ ಹಬ್ಬದ ವಾತಾವರಣ ಅದನ್ನು ಮಾಡ್ತಾರೆ ಸೊ ನಾವು ಹೋದ ಬಾರಿ ಅದನ್ನು ಕರೆ ಕೊಟ್ಟಿದ್ದು ಯಶಸ್ವಿ ಆಗಿದೆ ಈ ಬಾರಿಯೂ ಕೂಡ ಅದನ್ನೇ ಕರೆ ಕೊಡ್ತಾ ಇದ್ದೀವಿ ಹಲಾಲ್ ಕಟ್ ಬೇಡ ಅಂತ ಹೇಳಿ ಮುಸ್ಲಿಮರಿಗೋಸ್ಕರ ಇಸ್ಲಾಮಿನ ಅದು ಹಲಾಲ್ ಕಟ್ ಇರುವಂಥದ್ದು ಇಸ್ಲಾಮಿನಲ್ಲಿ ಹಿಂದೂಗಳಲ್ಲಿ ಅಲ್ಲ ಹಿಂದೂಗಳು ಮಾಂಸವನ್ನು ಅಂದರೆ ಕುರಿಯನ್ನು ಅಥವಾ ಕೋಳಿಯನ್ನು ಕಟ್ ಮಾಡಿದ್ದನ್ನು ಅದಕ್ಕೆ ಇಸ್ಲಾಮಿನಲ್ಲಿ ಬಹಿಷ್ಕಾರ ಇದೆ ಅದಕ್ಕೆ ಹರಾಮ್ ಅಂತ ಹೇಳ್ತಾರವರು ಸೊ ಹರಾಮಿನ ಮಾಂಸ ಸೇವನೆ ಮಾಡಬಾರ್ದು ಅಂತ ಅನ್ನುವಂಥದ್ದು ಹೇಳ್ತಾರೆ ಸೊ ನಾನು ಹೇಳೋದು ಅವರು ಹಿಂದೂಗಳ ಮಾಂಸವನ್ನು ತಿನ್ನಲಾರ್ದಂಥವರು ನಾವ್ಯಾಕೆ ಅವ್ರದ್ದು ತಿನ್ನಬೇಕು ಸೊ ಒಮ್ಮೆ ಅಲ್ಲಾನಿಗೆ ನೈವೇದ್ಯ ಅಲ್ಲಾನಿಗೆ ಅವರು ಪೂಜೆ ಮಾಡಿದಂಥ ಆ ಕುರಿಯನ್ನು ನಾವ್ಯಾಕೆ ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು ನಮಗೆ ನಮ್ಮ ಹಬ್ಬ ನಮ್ಮ ಕುರಿ ಕೋಳಿಗಳು ನಾವು ಅದನ್ನು ಅಡುಗೆ ಮಾಡೋದು ಸೊ ನಾವು ಅದನ್ನು ಊಟ ಮಾಡುವಂಥದ್ದು ಹಲಾಲ್ ಮಾತ್ರ ಇಸ್ಲಾಮಿಂದು ಸೊ ಇದರಿಂದ ಒಂದು ಜಮಾಯತ್ ಒಂದು ಸಂಘಟನೆ ಇದೆ ಜಮಾಯತ್ ಉಲೇಮ್ ಹಿಂದ್ ಅಂತನ್ನುವಂಥ ಟ್ರಸ್ಟ್ ಇದೆ ಆ ಟ್ರಸ್ಟಿಗೆ 2 ಲಕ್ಷ ಕೋಟಿ ಆದಾಯ ಇದೆ ಇಡೀ ಜಗತ್ತಿನಲ್ಲಿ ಇವತ್ತು ಅದಕ್ಕೆ ಸೇರ್ತಾ ಇರೋ ಹಲಾಲಿನ ಅಮೌಂಟ್ ಸೇರ್ತಾ ಇರುವಂಥದ್ದು ಇಷ್ಟು ದೊಡ್ಡ ಮೊತ್ತ ಸೇರ್ತಾ ಇರುವಂಥದ್ದು ಈ ದುಡ್ಡಿನ ಎಲ್ಲಿ ವ್ಯಯ ಆಗುತ್ತೆ ಎಲ್ಲಿ ಇದನ್ನು ಖರ್ಚು ಮಾಡ್ತಾರೆ ಅಂದರೆ ಟೆರರಿಸ್ಟ್ಗಳಿಗೆ ಇದು ಈ ಹಲಾಲಿನ ದುಡ್ಡು ಟೆರರಿಸ್ಟ್ಗಳಿಗೆ ಹೋಗ್ತಾ ಇದೆ ಸಮಾಜ ಘಾತಕರನ್ನು ಜೈಲಿನಿಂದ ಬಿಡುಗಡೆಗೋಸ್ಕರ ಈ ದುಡ್ಡು ಹಲಾಲಿನ ದುಡ್ಡು ಹೋಗುತ್ತೆ ಹಿಜಾಬ್ ಸಮಯದಲ್ಲಿ ಮಂಡ್ಯದಲ್ಲಿ ಒಂದು ಕಾಲೇಜಿನಲ್ಲಿ ಹುಡುಗಿ ಅಲ್ಲಾಹು ಅಕ್ಬರ್ ಕೂಗಿದ್ದಕ್ಕೆ ಒಂದೇ ವಾರದಲ್ಲಿ ಈ ಜಮಾಯತ್ ಇಸ್ಲಾಂ ಟ್ರಸ್ಟ್ನಿಂದ 5 ಲಕ್ಷ ರೂಪಾಯಿ ಬಂದಿದೆ ಹಣ ಬಂದಿದೆ ಇನ್ನು ಹಿಂದೂ ನಾಯಕರ ಕೊಲೆಗಳಿಗೆ ಹಿಂದೂ ಗಲಭೆಗಳಿಗೆ ಇವತ್ತು DJ ಹಳ್ಳಿ KJ ಹಳ್ಳಿ ಇರ್ಬೋದು ಮೈಸೂರು ಗಲಭೆ ಇರೋದು ಮಂಗಳೂರು ಗಲಭೆ ಇರ್ಬೋದು ಇದರ ಹಿಂದೆ ಹಲಾಲಿನ ದುಡ್ಡು ಇದೆ ಸೊ ನಾನು ಇವತ್ತು ಹಿಂದೂ ಸಮಾಜಕ್ಕೆ ಹಿಂದೂಗಳಿಗೆ ಕರೆ ಕೊಡ್ತಾ ಇದ್ದೀನಿ ಹಲಾಲನ್ನ ನಾವು ಮಾಂಸ ತಿಂದು ನಾವೇ ಕೊಲೆಗೆ ನಾವೇ ಹಿಂದೂ ದ್ರೋಹಿಗಳಾಗ್ತಾ ಇದ್ದೀವಿ ಇದನ್ನು ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಝಟಕಾ ಕಟ್ ಹಿಂದೂಗಳು ಕಟ್ ಮಾಡಿದಂಥ ಮಾಂಸವನ್ನೇ ಸೇವನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇನ್ನು ರವಿಕುಮಾರ್ MLC BJPಯ MLC 12/12/22 ಬೆಳಗಾವಿ ಅಧಿವೇಶನದಲ್ಲಿ ಅವರು ಒಂದು ಮಂಡನೆ ಮಾಡಿದರು ಖಾಸಗಿ ವಿಧಾಯಕವನ್ನು ಮಂಡನೆ ಮಾಡಿದರು ಈ ಹಲಾಲಿನ ಮಾರ್ಕಿನ ಇದರಿಂದ ಆಗ್ತಾ ಇರುವಂಥ ಮೋಸ ಇದನ್ನು ತಪ್ಪಿಸೋ ಸಲುವಾಗಿ
FSSA ಅಂತನ್ನುವಂತದ್ದು ಏನು ಸಂಸ್ಥೆಯ ಸೀಲ್ ಹೊಡೆದು ಇವತ್ತು ಪರ್ಮಿಷನ್ ಕೊಡುತ್ತೆ ಅದು ಒಂದೇ ಇರಬೇಕು ಬೇರೆ ಯಾವುದೇ ಹಲಾಲಿನ ಮಾರ್ಕ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಟ್ರಸ್ಟ್ ವತಿಯಿಂದ ಈ ರೀತಿಯ ಸರ್ಟಿಫಿಕೇಟ್ ಕೊಡುವಂತದ್ದನ್ನು ರದ್ದು ಮಾಡಬೇಕು ಅಂತ ಹೇಳಿ ಖಾಸಗಿ ವಿಧಾಯಕವನ್ನು ವಿಧಾನ ಪರಿಷತ್ತಿನಲ್ಲಿ ಅವರು ಮಂಡನೆ ಮಾಡಿದರು ಅದು ಸ್ವೀಕಾರ ಆಗಲಿಲ್ಲ ಆ ಮಾತು ಬೇರೆ ಆದರೆ ಅವರು ಉಲ್ಲೇಖ ಮಾಡಿದರೆ ಕರ್ನಾಟಕ ಸರ್ಕಾರಕ್ಕೆ ಈ ವಿಧಾಯಕ ಮಂಡನೆ ಮಾಡಿ ಒಪ್ಪಿಗೆ ಕೊಟ್ಟರೆ 5000 ಕೋಟಿ ಆದಾಯ ಇದೆ ಅಂತ ಹೇಳಿದರು ಅವರು ಉಲ್ಲೇಖ ಮಾಡಿದರೆ ಸೋ ನಾನು ಹೇಳ್ತೀನಿ ಈ ಹಿಂದೂಗಳಿಗೆ ಆಹ್ವಾನ ಮಾಡ್ತಾ ಇದ್ದೀನಿ ಹಲಾಲ್ ಕಟ್ ಮಾಂಸವನ್ನ ಬಹಿಷ್ಕರಿಸಿ ಝಟಕಾ ಕಟ್ ಮಾಂಸವನ್ನ ಸ್ವೀಕರಿಸಿ ಅಂತ ಅನ್ನುವಂತದ್ದು ಈ ಅಭಿಯಾನವನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಕರಪತ್ರಗಳ ಮೂಲಕ ಅಲ್ಲಲ್ಲೇ ನಮ್ಮ ವಿಷಯವನ್ನ ತಿಳಿಸುವಂತ ಪ್ರಕ್ರಿಯೆಯನ್ನು ಪ್ರಾರಂಭ